ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವ್ಯ ಭಾರತ ರಮಣೀಯ ಕರ್ನಾಟಕದ ಆಶೀರ್ವಾದ್. ಎಲ್ಲರೂ ಸಹ ಸಂಕ್ರಾಂತಿ ಹಬ್ಬನ ಖುಷಿ ಖುಷಿಯಿಂದ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ಈ ವರ್ಷ ತಮಗೆ ಇನ್ನೂ ಖುಷಿ ತರಲಿ ಅಂತ ಆಶಿಸ್ತಾ ಇವತ್ತಿನ ಪ್ರೋಗ್ರಾಮ್ನ ನಾನು ಶುರು ಮಾಡ್ತೀನಿ. ಇವತ್ತು TDR ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. TDR ಅಂದರೆ ಟಿಕೆಟ್ ಡೆಪಾಸಿಟ್ ರಿಸೀಟ್ ಅಂತ. ಇದೊಂದು ಕಾನ್ಸೆಪ್ಟ್ ಇಂಡಿಯನ್ ರೈಲ್ವೇಸಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು ತುಂಬ ದಿನದಿಂದ ಇದೆ, ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ. ಏನಪ್ಪ ಈ TDR? ಎಷ್ಟೋ ಜನ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀರಿ, ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಬುಕ್ ಮಾಡ್ಕೊಂಡಿರ್ತೀರಿ, ನಿಜಾಮುದ್ದೀನಿಂದ ಬೆಂಗಳೂರಿಗೆ ಬರಬೇಕು ಟ್ರೈನು, ನೀವು ಹುಬ್ಳಿಯಿಂದ ಬುಕ್ ಮಾಡ್ಕೊಂಡಿರ್ತೀರ. ಅಲ್ಲಿ ಫಾಗ್ ಅನ್ನೋ ಒಂದು ರೀಸನ್ ಕೊಟ್ಬಿಟ್ಟು 4-5 hours ಡಿಲೇ ಆಗಿಬಿಡುತ್ತೆ. ಪಾಪ ಲೋಕೋ ಪೈಲಟಿಗೆ ವಿಷನ್ ಕರೆಕ್ಟಾಗಿರಲ್ಲ ಮುಂದೆ ಫಾಗ್ ಇರೋ ಸಲುವಾಗಿ, ಹಾಗಾಗಿ ಟ್ರೈನ್ ಡಿಲೇ ಆಗೋಗಿರುತ್ತೆ. ಆವಾಗ ಏನು ಮಾಡ್ಬೋದಪ್ಪ ಅಂದರೆ, ನೀವು TDR ಫೈಲ್ ಮಾಡಿ ಟಿಕೆಟ್ ಅದು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿ ನಿಮಗೆ ರೀಫಂಡ್ ಬರುತ್ತೆ TDR ಫೈಲ್ ಮಾಡಿದ್ರೆ. ಏಕೆಂದರೆ ದಟ್ ಈಸ್ ಒನ್ ಆಫ್ ದಿ ಕಾನ್ಸೆಪ್ಟ್. 3 hoursಗಿಂತ ಜಾಸ್ತಿ ಡಿಲೇ ಆದರೆ, ಇಲ್ಲ ಮೇಜರ್ ಹೆಲ್ತ್ ಇಶ್ಯೂ ಆಗಿ ನೀವು ಟ್ರಾವೆಲ್ ಮಾಡಿಲ್ಲ ಅಂದರೆ, ಇಲ್ಲ ಯಾವುದೋ ಒಂದು ಟೆಕ್ನಿಕಲ್ ರೀಸನಿಂದ ರೈಲ್ವೇಸ್ ಅವರೇ ಟ್ರೈನ್ನ ಕ್ಯಾನ್ಸಲ್ ಮಾಡಿದ್ರೆ, ನೀವು TDR ಫೈಲ್ ಮಾಡಿ ಕಂಪ್ಲೀಟ್ ರೀಫಂಡ್ನ ತೊಗೋಬೋದು. ಈ TDRನ ಟ್ರೈನ್ದು ಆ್ಯಕ್ಚುಯಲ್ ಡಿಪಾರ್ಚರ್ ಟೈಮ್ಗಿನ 1 hour ಮುಂಚೆ ಫೈಲ್ ಮಾಡಿದ್ರೆ ಸಾಕು. ಹವೆವರ್ ಈ TDR ಫೈಲ್ ಮಾಡಿದ್ಮೇಲೆ ನಿಮಗೆ ರೀಫಂಡ್ ಆಗಲಿಕ್ಕೆ 60 days ಜಾಸ್ತಿ ತೊಗೊಳುತ್ತೆ, ಕೆಲವೊಂದು ಸಲ 1 year ಬೇಕಾದ್ರೂ ತೊಗೊಳುತ್ತೆ ಅಂತ ಹೇಳ್ತಾರೆ ರೈಲ್ವೇಸ್ ಅವರು. ಅಕಸ್ಮಾತ್ 1 year ಆದಮೇಲೂ ನಿಮಗೆ ರೀಫಂಡ್ ಬರಲಿಲ್ಲ ಅಂದರೆ, ಕನ್ಸ್ಯೂಮರ್ ಕೋರ್ಟ್ ಇದ್ದೇ ಇದೆಯಲ್ಲ. ಹೋಗೋಣ, ಬನ್ನಿ, ಮತ್ತೆ ಸಿಗೋಣ ಇನ್ನೊಂದಷ್ಟು ವೀಡಿಯೋ ಜೊತೆ. ನಮಸ್ಕಾರ.